ಸಮಸ್ತ ಎಲ್ಲ ನನ್ನ ವೀಕ್ಷಕ ಬಾಂಧವರಿಗೆ ನಮಸ್ಕಾರಗಳು. ವೀಕ್ಷಕರೇ, ಇಂದಿನ ಈ ಒಂದು ಸಂಚಿಕೆಯಲ್ಲಿ ನಿಮಗೊಂದು ಸುಲಭವಾಗಿರ್ತಕ್ಕಂತಹ ವಶೀಕರಣ ತಂತ್ರವನ್ನು ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಈ ತಂತ್ರ ಬಹಳಷ್ಟು ಸುಲಭ, ಯಾವುದೇ ಮಂತ್ರದ ಅಗತ್ಯ ಇಲ್ಲ, ಯಾವುದೇ ಒಂದು ಮಡಿ ಮೈಲಿಗೆಯ ಅಗತ್ಯ ಇಲ್ಲ. ಬಹಳಷ್ಟು ಸುಲಭವಾಗಿ ನೀವು ಮನೆಯಲ್ಲೇ ನೀವು ಇಷ್ಟಪಟ್ಟ ಸ್ತ್ರೀ ಆಗಿರ್ಬೋದು, ಪುರುಷ ಆಗಿರ್ಬೋದು, ಅವರನ್ನು ಯಾವ ರೀತಿಯಾಗಿ ಒಂದು ವಶೀಕರಣ ಮಾಡಬಹುದು ಅಂತ ಹೇಳಿ ಇಂದಿನ ಈ ಸಂಚಿಕೆಯಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ವೀಕ್ಷಕರೇ, ನೋಡಿ, ಈ ಒಂದು ವಶೀಕರಣ ತಂತ್ರಕ್ಕೆ ಬಹಳಷ್ಟು ಖರ್ಚು ಕೂಡ ಆಗೋದಿಲ್ಲ. ಇದನ್ನು ನೀವು ನಿಮ್ಮ ಮನೆಯಲ್ಲೇ ಮಾಡ್ಕೊಳ್ಬೋದು, ಹಾಗೂ ಅತ್ಯಂತ ಕಡಿಮೆ ಖರ್ಚಿನಲ್ಲಿ ನೀವು ಈ ಒಂದು ತಂತ್ರವನ್ನು ಮಾಡ್ಬೋದಾಗ್ತದೆ. ವೀಕ್ಷಕರೇ, ಹಾಗಾದರೆ ಯಾವುದಪ್ಪ ಆ ತಂತ್ರ ಅಂತ ನೀವು ಕೇಳ್ಬೋದು. ಕೇವಲ ಜೀರಿಗೆ, ಬಿಳಿ ಎಳ್ಳು ಹಾಗೂ ಕಪ್ಪು ಎಳ್ಳು, ಇದರ ಸಹಾಯದಿಂದ ಈ ಒಂದು ವಶೀಕರಣ ತಂತ್ರವನ್ನು ಇಲ್ಲಿ ಇವತ್ತು ನಾನು ಯಾವ ರೀತಿ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೇನೆ. ನೋಡಿ, ಮೊದಲನೇದಾಗಿ ಈ ರೀತಿಯಾಗಿರ್ತಕ್ಕಂಥ ಯಾವುದಾದ್ರೂ ಒಂದು ಪಾತ್ರೆಯನ್ನು ನೀವು ತಗೊಳ್ಬೇಕು. ಇಲ್ಲಿ ನೋಡಿ, ನಾನು ಒಂದು ದೀಪವನ್ನು ತೆಗೆದುಕೊಂಡಿದ್ದೇನೆ, ಆಯಿತಾ, ಮಣ್ಣಿನ ಹಣತೆಯನ್ನು ತೆಗೆದುಕೊಂಡಿದ್ದೇನೆ. ನೀವು ಯಾವುದೇ ಪಾತ್ರೆಯನ್ನು ಕೂಡ ಬೇಕಾಗಿರ್ತಕ್ಕಂತಹ ಪಾತ್ರೆಗಳನ್ನು ತಗೊಳ್ಬೋದು. ಅದಕ್ಕೆ ಸ್ವಲ್ಪ ಜೀರಿಗೆಯನ್ನು ಹಾಕ್ಕೊಳ್ಳಿ, ಸ್ವಲ್ಪ ಬಿಳಿ ಎಳ್ಳನ್ನು ಹಾಕ್ಕೊಳ್ಳಿ, ಜೊತೆಗೆ ಕಪ್ಪು ಎಳ್ಳನ್ನು ಹಾಕಿ ಈ ರೀತಿಯಾಗಿ ಸಮವಾಗಿ ಒಂದು ಮಿಶ್ರಿತವನ್ನು ಮಾಡಿ. ನೋಡಿ, ಇಲ್ಲಿ ಯಾವ ರೀತಿ ನಾನು ಮಿಶ್ರಣವನ್ನು ಮಾಡಿದ್ದೀನಲ್ಲ, ಈ ರೀತಿಯಾಗಿ ಮಿಶ್ರಣವನ್ನು ಮಾಡಿಕೊಳ್ಳಿ. ಬಹಳಷ್ಟು ವಿಶೇಷವಾಗಿ ಈ ಮಿಶ್ರಣದಿಂದ ನೀವು ಇಷ್ಟಪಟ್ಟ ಸ್ತ್ರೀ ಆಗಿರ್ಬೋದು, ಪುರುಷ ಆಗಿರ್ಬೋದು, ಅವರನ್ನು ನಾವು ವಶೀಕರಣವನ್ನು ಮಾಡ್ಬೋದು. ಹೇಗಪ್ಪ ಇದು ಸಾಧ್ಯ ಅಂತ ನೀವು ಕೇಳ್ಬೋದು. ಬಹಳ ಸುಲಭ ವೀಕ್ಷಕರೇ. ಆದರೆ ಒಂದು ವಿಷಯ ನೆನಪಿರಲಿ, ಇದನ್ನು ಯಾವುದೇ ಕಾರಣಕ್ಕೂ ಕೂಡ ನೀವು ಕೆಟ್ಟ ಕೆಲಸಗಳಿಗೆ ಉಪಯೋಗಿಸೋದಕ್ಕೆ ಹೋಗಬಾರ್ದು. ನೀವು ಪ್ರೀತಿಯಲ್ಲಿ ನಂಬಿ ಮೋಸ ಹೋಗಿದರೆ, ಅಥವಾ ನಿಮಗೆ ಪ್ರೀತಿಯಲ್ಲಿ ಏನಾದರೂ ಮೋಸ ಆಗಿತ್ತು ಅಂದರೆ, ಖಂಡಿತವಾಗಲೂ ಕೂಡ ಈ ತಂತ್ರವನ್ನು ಮಾಡುವ ಮುಖೇನ ನೀವು ಪರಿಹಾರಗಳನ್ನು ಪಡ್ಕೊಳ್ಬೋದಾಗ್ತದೆ. ಆಯಿತಾ, ಹಾಗಾದರೆ ಈ ತಂತ್ರ ಯಾವ ರೀತಿ ಮಾಡೋದು ಅಂತ ನೋಡೋದಾದರೆ, ನೋಡಿ, ಇಷ್ಟನ್ನು ನೀವು ಮಾಡಿದ ನಂತರದಲ್ಲಿ ಇದನ್ನು ನೀವು ಮೂರು ರಸ್ತೆ ಸೇರುವಂತಹ ಜಾಗ, ಬಹಳ ಒಂದು ನೆಗೆಟಿವ್ ಎನರ್ಜಿ ಹಾಗೂ ಪಾಸಿಟಿವ್ ಎನರ್ಜಿ ಈ ಜಾಗದಲ್ಲಿ ಓಡಾಡ್ತಾ ಇರ್ತದೆ. ಯಾವ ಜಾಗದಲ್ಲಿ? ಮೂರು ರಸ್ತೆ ಸೇರುವಂತಹ ಜಾಗದಲ್ಲಿ. ಆಯಿತಾ, ಈ ಜಾಗದಲ್ಲಿ ಏನು ಮಾಡಬೇಕಪ್ಪ ಅಂತ ನೋಡೋದಾದರೆ, ನೀವು ಈ ಒಂದು ಐಟಮ್ ಏನಿರುತ್ತಲ್ಲ, ಇದನ್ನು ತೆಗೆದುಕೊಂಡು ಹೋಗಿ ಆ ಮೂರು ರಸ್ತೆ ಸೇರುವಂತಹ ಜಾಗದಲ್ಲಿ ಹಾಕ್ತಾ ಬರಬೇಕು. ಎಷ್ಟು ಬಾರಿ ಹಾಕಬೇಕಂದ್ರೆ 108 ಬಾರಿ. ನೀವು ಇಷ್ಟಪಟ್ಟ ಸ್ತ್ರೀಯ ಹೆಸರನ್ನು ಹೇಳ್ತಾ ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊತಾ ಬರಬೇಕು. ನೋಡಿ, 108 ಬಾರಿ ಹಾಕಿರುವಷ್ಟು ನೀವು ಇದನ್ನು ಮಾಡ್ಕೊಳ್ಬೇಕು. ಒಂದು ಬಾರಿ ಹೇಳಿದಾಗ ಒಂದು ಸತಿ ಹಾಕ್ಕೊತಾ ಬನ್ನಿ. ಈ ರೀತಿಯಾಗಿ ಮಾಡ್ಕೊತಾ ಹೋಯಿತು ಅಂದರೆ 108 ಬಾರಿ ಅವರ ಹೆಸರನ್ನು ಅಲ್ಲಿ ಹೇಳಬೇಕು. ಅವರ ಹೆಸರಿನ ಜೊತೆಗೆ ಮಮ ವಶೀಕರಣ ಅಂದರೆ ನನಗೆ ವಶೀಕರಣ ಆಗಲಿ ಅಂತ ಹೇಳಿ ನೀವು ಹೇಳಬೇಕು. ಈಗ ಹೆಸರನ್ನು ಹೇಳಿ, ಯಾವುದೋ ಒಂದು ಹೆಸರು, ಅನಿತಾ ಅಂದರೆ ಅನಿತಾ ಮಮ ವಶೀಕರಣ, ಅನಿತಾ ಮಮ ವಶೀಕರಣ ಅಂತ ಹೇಳಿ ಈ ರೀತಿಯಾಗಿ ಆ ಮೂರು ರಸ್ತೆ ಸೇರುವಂತಹ ಜಾಗದಲ್ಲಿ ಇದನ್ನು ಬಿತ್ತುಬಿಟ್ಟು ಬನ್ನಿ. ಬಿತ್ತಿದ ನಂತರದಲ್ಲಿ, ಸಂಪೂರ್ಣವಾಗಿ ಅದನ್ನೆಲ್ಲ ಬಿತ್ತಿದ ನಂತರದಲ್ಲಿ ಅದರ ಮೇಲೆ ನೀವು ಮೂರು ಬಾರಿ ನಿಮ್ಮ ಎಂಜಲನ್ನು ಉಗಿಬೇಕಾಗ್ತದೆ. ಆ ರೀತಿಯಾಗಿ ಎಂಜಲನ್ನು ಉಗಿದ ನಂತರದಲ್ಲಿ ಹಿಂತಿರುಗಿ ನೋಡಬಾರ್ದು ವೀಕ್ಷಕರೇ, ಯಾವುದೇ ಕಾರಣಕ್ಕೂ ಹಿಂತಿರುಗಿ ನೋಡಬಾರ್ದು. ಆಯಿತಾ, ಈ ಒಂದು ತಂತ್ರ ಬಹಳ ವಿಶೇಷವಾಗಿರ್ತಕ್ಕಂತಹ ತಂತ್ರ. ಆಯಿತಾ, ಇದರಿಂದ ಏನಾಗುತ್ತೆ, ಅಲ್ಲಿರುವಂತಹ ನೆಗೆಟಿವ್ ಎನರ್ಜಿ ಏನಿರುತ್ತೆ, ಪಾಸಿಟಿವ್ ಎನರ್ಜಿ ಏನಿರುತ್ತಲ್ಲ, ಅದು ಈ ಮೆಸೇಜನ್ನು ಕ್ಯಾಚ್ ಮಾಡ್ಕೊಳ್ಳುತ್ತೆ. ಆಯಿತಾ, ಕ್ಯಾಚ್ ಮಾಡಿಕೊಂಡು ಖಂಡಿತವಾಗಲೂ ಕೂಡ ಆ ಸ್ತ್ರೀಗೆ ಇದು ಹೋಗಿ ತಲುಪ್ತದೆ. ಆ ಸ್ತ್ರೀ ಏನಿರ್ತಾರಲ್ಲ, ಅವರ ಮನಸ್ಸು ಪರಿವರ್ತನೆ ಅಂತಕ್ಕಂಥದ್ದಾಗಿ ಅವರು ನಿಮ್ಮ ಹಿಂದೆ ಬರ್ತಾರೆ. ಬಹಳಷ್ಟು ಸುಲಭವಾಗಿರ್ತಕ್ಕಂತಹ ತಂತ್ರವನ್ನು ತಿಳಿಸ್ಕೊಟ್ಟಿದ್ದೇನೆ. ಈ ಒಂದು ತಂತ್ರವನ್ನು ಮಾಡೋದಕ್ಕೆ ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ, ಖಂಡಿತವಾಗಲೂ ಒಂದೇ ಒಂದು ಕರೆ ಮುಖಾಂತರ ಪರಿಹಾರವನ್ನು ಮಾಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ವೀಕ್ಷಕರೇ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಜೀವನದಲ್ಲಿ ಸಮಸ್ಯೆ ಇತ್ತು ಅಂದರೆ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಇದೆ, ಕರೆ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ರಿಗೂ ಶುಭವಾಗಲಿ. ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ.